ರಾಜ್ಯದಲ್ಲೂ ಗುಜರಾತ್ ಮಧ್ಯಪ್ರದೇಶ ಮಾದರಿ ಫಾರ್ಮುಲಾಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಇಲ್ಲೂ ಆಪರೇಷನ್ ಬುಲ್ಡೋಸರ್ ಗೆ ಒತ್ತಾಯ ಆಗಬೇಕು ಅಂತ. ಆಸ್ತಿ ನಾಶ ಆಗಬೇಕು ಅನ್ನೋದಾಗಿ ಸಿಎಂ ಗೆ ಒತ್ತಾಯವನ್ನ ಹಾಕ್ತಾ ಇದ್ದಾರೆ. ಕೋಮು ಗಲಭೆಯ ವಿರುದ್ಧವಾಗಿ ಬುಲ್ಡೋಸರ್ ಅಸ್ತ್ರ ಬಳಸ್ತಾರಾ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ನಲ್ಲಿ ನಡೆದ ಹಾಗೆ ಯಾರು ಗಲಭೆ ಕೋರಿದ್ದಾರೆ ಅವರ ಮನೆ ಅಂಗಡಿಗಳನ್ನು ಧ್ವಂಸ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ನಾನು ಹೋಮ್ ಮಿನಿಸ್ಟರ್ಗೆ, ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಅವರ ಮನೆಗಳನ್ನು ಕಿತ್ತು ಬಿಸಾಕರಿ. ಅಕ್ರಮ ಮನೆಗಳಿದ್ದಾವೆ ಅಲ್ಲಿ, ಅಕ್ರಮ ಬಡಾವಣೆಗಳಿದ್ದಾವೆ, ಅತಿಕ್ರಮಣ ಮಾಡಿದ್ದಾರೆ. ಸೊ ಆ ಬಡಾವಣೆಗಳನ್ನು ಕಿತ್ತು ಬಿಸಾಕಿ ಅವರ ಸೊಕ್ಕವನ್ನು ಅಡಗಿಸಿ, ಅವರ ಅಹಂಕಾರವನ್ನು ಅಡಗಿಸಿ, ಅವರ ದೇಶದ್ರೋಹಿಯ ಕೃತ್ಯವನ್ನು ಮಟ್ಟ ಹಾಕಿ. ನಾನು ಹೇಳೋದು ಒಂದು ಸಲ ಯೋಗಿಯ ಥರ ಮೈ ಕೊಡವಿ ನಿಂತ್ಕೊಳ್ಳಿ ಬೊಮ್ಮಯ್ಯವರೇ. ಉತ್ತರ ಪ್ರದೇಶದಲ್ಲಿ ಸಮಾಜ ಘಾತುಕ ಶಕ್ತಿಗಳ ಮೇಲೆ ನಿಯಂತ್ರಣ ಹೇರಲಿಕ್ಕೆ ಯಾರು ಕಿಡಿಗೇಡಿ ಮುಸಲ್ಮಾನರ ಜನರಿದ್ದಾರೆ ಅವರ ಮನೆಗಳನ್ನು, ಅವರ ಅಂಗಡಿಗಳನ್ನು ಧ್ವಂಸ ಮಾಡುವಂತಹ ನಿಲುವು ಇವತ್ತು ಕರ್ನಾಟಕ ಸರ್ಕಾರ ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಮೇಲೆ ಬರೀ ನೋಡ್ತೀನಿ ಮಾಡ್ತೀನಿ, ಪರಿಶೀಲನೆ ಮಾಡ್ತೀವಿ, ಗಂಭೀರ ಕ್ರಮ ತೊಗೋತೀವಿ, ಈ ಡೈಲಾಗ್ಗಳನ್ನು ಗೃಹ ಮಂತ್ರಿಗಳು ಬಿಡಬೇಕು. ಸೂಟ್ ಆ್ಯಟ್ ಸೈಟ್ ಆಗಬೇಕು. ಯಾರು ಎಂಥದ್ದು ಮಾಡ್ತಾನೆ, ಒಂದು ಎರಡು ಗುಂಡು ಹಾಕಿ ಕೆಲಸ ಮಾಡಬೇಕು. ಏನಾಗೋದಿಲ್ಲ, ಆಗಲೇನು ಕಂಟ್ರೋಲ್ ಆಗೋದಿಲ್ಲ. ಪೊಲೀಸರಿಗೆ ಅಧಿಕಾರ ಕೊಡಬೇಕಲ್ರಿ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ, ಗೃಹ ಸಚಿವರು ಎಲ್ಲ ಒಟ್ಟಿಗೆ ಸೇರಿ ದೇಶದಲ್ಲಿರ್ತಕ್ಕಂಥ ಜನಗಳನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಂಥದ್ದು ನಮ್ಮ ಧರ್ಮ. ಒಂದು ವೇಳೆ ತಿದ್ಕೊಂಡಿಲ್ಲ ಅನ್ನೋ